ಅದು ಹಾಸನ ಜಿಲ್ಲೆ ಹರಕಲಗೂಡು ತಾಲೂಕಿನ ಕತ್ತಿಮಲ್ಲೇನಹಳ್ಳಿ ಗ್ರಾಮ. ಶ್ರೀ ಕ್ಷೇತ್ರ ಪಾಲಕರಾದಂತಹ ಬಸವಪ್ಪನವರು ತಾಯಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಊರನ್ನು ಪ್ರವೇಶಿಸುತ್ತಿದ್ದಂತೆ ಬಸವಪ್ಪನವರ ನಡಿಗೆ ಅದೇ ಗ್ರಾಮದಲ್ಲಿ ಸುಮಾರು 4 ವರ್ಷಗಳಿಂದ ಅರ್ಧಕ್ಕೆ ನಿಂತಿರುವ ಶ್ರೀ ಭೈರವೇಶ್ವರ ದೇವಸ್ಥಾನದ ಕಡೆಗೆ ದೇವಸ್ಥಾನದ ಪ್ರಾಂಗಣದಲ್ಲಿ ನಿಂತು ತದೇಕಚಿತ್ತರಾಗಿ ಗಮನಿಸಿ ಹಿನ್ನೆಲೆ ಹರಿಯುತ್ತಾರೆ. ಊರಿನವರ ನಿರ್ಲಕ್ಷ್ಯ, ಒಕ್ಕಲುತನದವರ ಬೇಜವಾಬ್ದಾರಿತನ ಹಾಗೂ ಜಗಳಗಳಿಂದ ಆಗಿರುವ ಅಡೆತಡೆ ಎಂದು ಅಲ್ಲಿಂದ ಹೊರಡುವುದೇ ಅರ್ಚಕರ ಮನೆಗೆ. ಕಾರಣ ವಿಗ್ರಹವಿರುವುದು ಅಲ್ಲಿಯೇ. ಅರ್ಚಕರ ಮನೆಯವರು ಬೇಡಿಕೊಂಡರೂ ಸಹ ಅವರ ಮನೆ ಪ್ರವೇಶಿಸುವುದಿಲ್ಲ, ಪ್ರವೇಶಿಸುವಂತೆಯೂ ಇಲ್ಲ. ಕಾರಣ ಸೂತಕ, ಅರ್ಚಕರೇ ಹೊರಬರುತ್ತಾರೆ. ಅವರನ್ನು ಬಸವಪ್ಪನವರು ಮನಸ್ಸೋ ಇಚ್ಛೆ ದಂಡಿಸುತ್ತಾರೆ. ಕೊನೆಗೆ ಅರ್ಚಕರು, ನನ್ನೊಬ್ಬನಿಂದ ಸಾಧ್ಯವಿಲ್ಲ, ಎಲ್ಲರಿಗೂ ದೇವಸ್ಥಾನ ಕಾರ್ಯ ಮುಗಿಸಲು ಮನಸ್ಸು ನೀಡಬೇಕೆಂದು ತಪ್ಪೊಪ್ಪಿಕೊಳ್ಳುತ್ತಾರೆ. ಅಲ್ಲಿಂದ ಬಸವಪ್ಪನವರು ಅರ್ಚಕರ ಜೊತೆಗೂಡಿ ಹೊರಡುವುದೇ ಊರಿನ ಮುಂದಿರುವ ಸಮುದಾಯ ಭವನಕ್ಕೆ. ಊರಿನ ಯಜಮಾನರನ್ನು ಕಾಣ ಅವರನ್ನೆಂದೂ ಭೇಟಿ ಮಾಡಿರಲಿಲ್ಲ. ಆದರೂ ದೈವ ಸ್ವರೂಪಿ ಬಸವಪ್ಪನವರು ಯಜಮಾನರನ್ನು ಗುರುತಿಸಿ ದಂಡಿಸಲು ಪ್ರಾರಂಭಿಸುತ್ತಾರೆ. ಕೊನೆಗೆ ಅವರೂ ತಪ್ಪೊಪ್ಪಿಕೊಂಡು ಸಾಧ್ಯವಾದಷ್ಟು ಬೇಗನೆ ಅರ್ಧಕ್ಕುಳಿದ ದೇವಸ್ಥಾನವನ್ನು ಪೂರ್ಣಗೊಳಿಸಿ ಭೈರವೇಶ್ವರನನ್ನು ಪ್ರತಿಷ್ಠಾಪನೆಗೊಳಿಸಿ ಲೋಕಾರ್ಪಣೆಗೊಳಿಸುವುದಾಗಿ ಗ್ರಾಮಸ್ಥರ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತಾರೆ. ಮೂರು ತಿಂಗಳ ಅವಧಿಯಲ್ಲಿ ಶ್ರೀ ಭೈರವೇಶ್ವರ ಸ್ವಾಮಿಯ ದೇವಸ್ಥಾನ ಕಾರ್ಯವನ್ನು ಪೂರ್ಣಗೊಳಿಸಿ ವಿಗ್ರಹ ಪ್ರತಿಷ್ಠಾಪಿಸಿ ಲೋಕಾರ್ಪಣೆಗೊಳಿಸಲು ಅಣಿಗೊಳಿಸಲಾಯಿತು. ಲೋಕಾರ್ಪಣೆಗೆ ಬಸವಪ್ಪನವರ ಅನುಪಸ್ಥಿತಿಗಾಗಿ ವಿನಂತಿಸಲಾಗಿ ಬಸವಪ್ಪನವರಿಗೆ ಬೇರೆ ಕಾರ್ಯದ ನಿಮಿತ್ತ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗಲಿಲ್ಲ. ಮತ್ತೊಮ್ಮೆ ಅದೇ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಗ್ರಾಮಸ್ಥರ ವಿನಂತಿಯ ಮೇರೆಗೆ ಬಸವಪ್ಪನವರು ಗ್ರಾಮಕ್ಕಾಗಮಿಸಿ ಶ್ರೀ ಭೈರವೇಶ್ವರ ಸ್ವಾಮಿಯ ದರ್ಶನ ಪಡೆದು ಶ್ರೀ ಭೈರವೇಶ್ವರ ಸ್ವಾಮಿಯ ಗರ್ಭಗುಡಿ ಪ್ರವೇಶಿಸಿ ಭೈರವೇಶ್ವರ ಸ್ವಾಮಿಯನ್ನು ಸ್ಪರ್ಶಿಸಿ ತಮ್ಮ ಕಾರ್ಯವನ್ನು ಸಂಪೂರ್ಣಗೊಳಿಸಿದರು. ಇದು